Hey, ಬುಡದ್ವಿ ಹಾ, ಇಲ್ಲೇ ಐತಿ ಮುದುಕಿ. ಪತಿ ಬಾ, ಒಳಗ್ ಬಾ, ಮಾತಾಡ್ಸು ಬಾ. ಅರೆ ಬುಡ್ಡಿ, ಚೌಂಗೆ ಇದ್ರಿ ಚೌಂಗೆ ಆಗ್ಬಿಟ್ರಿ. ಏನ್ಲೇ ಅದು, ಚೌಂಗೆ ಇದ್ರಿ ಚೌಂಗೆ ಆಗ್ಬಿಟ್ರಿ ಅಂದ್ರ? ವೇ, ಹೆಂಗೆದು ಇದ್ಬಿಟ್ರಿ, ಹೆಂಗೆದು ಆಗ್ಬಿಟ್ರಿ ಅಂತ. ಓ, ಹೆಂಗೋ ಇದ್ರಿ ಹೆಂಗಾಗ್ಬಿಟ್ರಿ ಅಂದ್ಯಾ? ಅರೇ ಬುಡ್ಡಿದು ದೇಖ್ನಕ್ಕೆ ನಮ್ದು ಪೇಟ್ ಬೌದ್ ದರ್ದು. ಅರೇ ಹೌದು ವಯವ, ನನಗೂ ಯಾಕೆ ಅಮ್ಮನ ನೋಡಿದ್ರೆ ಹೊಟ್ಟೆಲ್ಲ ಉರಿತೈತೆ ವಯವ. ಕರೆನ ಬೆಂಕಿ ಹಾಕ್ದಂಗೆ ಆಕತ್ ನೋಡು. ಪಾತಿಗೆ ಹೇಳ್ಬೇಕು, ಪಾತಿ ಅಂತ ನಾನು ನೋಡಿ ಗಿರ್ಜಿಗೆ ಹೇಳ್ಬೇಕು. ಒಂದು ನಿಂಬೆಹಣ್ಣಿನ ಶರ್ಬತ್ ಥರ ಮಾಡಿ ಕೂಡ ಉಟ್ಕೊಳ್ಳು, ನೀರಾಗಿ ಗಡಿಯಾನು ಅಂತೇಳಿ. ಹ್ಞೂ ನಮ್ಮ ಪಾಪ, ಭಾಳ ಸಂಕಟ ಆಕತ್ ವಯವ. ದೇವರು ಶಾಪ ಕೊಡಬೇಕಿತ್ತು ಈ ಮುದುಕಿಗೆ, ಆದರೆ ಇಷ್ಟು ಕೊಡಬಾರ್ದಾಗಿತ್ತು. ಇದು ಶಾಪ ದೇವರು ಈ ಮುದುಕಿಗೆ ಕೊಟ್ಟಾನು, ಪಾಪ ನಮ್ಮ ಗಿರ್ಜಿಗೆ ಕೊಟ್ಟಾನು, ದೇವರಿಗೇ ಗೊತ್ತು. ಈಗೆಲ್ಲ ಈ ಮುದುಕಿ ಈ ನಮ್ಮ ತಿರುಗಾಡ್ಕೊಂಡು ಬಿದ್ದತಿ. ಇದ್ರ ತೊಳಿ ಬಳಿ ಉಣಸು ತಿನಿಸು ಅದೇನ ಅಂತಾರಲ್ಲ, ಗಾಡಿಯನ್ನು ಗುಟ್ಟ ತೊಗೊಂಡು ಮುಕ್ಕಳ ಪಡ್ಕೊಂಡಂಗೆ ಆತೀಗ. ಏನು ಮಾಡ್ಬೇಕು ಪಾಪ ಗಿರ್ಜಿ? ಪ್ರೇಮೆ ಬಿಡದು ಬಿಡದು ಪ್ರೇಮೆ ಹತ್ತುಟೆ ಹತ್ತುಟೆ. ಉಸಲ್ ಸಿಕ್ಕೊಂಡು ಹೋದಿ ಯಾಕೆ ಯಾಕೆ? ಒಂದು ಈಟ್ ಹಿಡಿದತ್ತೇನೆ ಎಲ್ಲೇ ಜೀವ. ಅದು ನಾನು ನಮ್ಮನೆ ಉಸಲ್ ಹಾಕಿ ತಿಣಿಕ್ಯಾಡಿ ಮುಯ್ಯನ ಕಸು ಹಾಕಿ ಮಾತಾಡಕ್ಕೆ ಹೋಗಿ ಅಂದಿತ್ತು. ಮತ್ತೆ ಹಿಂದಾಗಡೆ ಸಮಾಧಾನ ಸಮಾಧಾನ, ನೀ ಏನು ಮಾತಾಡ್ತೀಯೋ ನಮಗಂತರೂ ತಿಳಿವಲ್ತು. ಏನು ಮತ್ತೆ ನಾನು ನನ್ನ ಮಕ್ಕಳಿಗೆ ಕೂಳು ಕುಚ್ಚಿ ಹಾಕಿ ಅವ್ನು ಸಾಲಿ ಕಟ್ಟೋದ ರಗಡಾಗಿರ್ತತಿ. ಇನ್ನು ನಾ ಎಲ್ಲಿ ನಿನ್ನ ಭಾಷೆ ಕಲಿಯಕ್ಕೆ ಇನ್ನೊಂದು ಸಾಲಿಗೆ ಅಡ್ಮಿಟ್ ಆಗಲಿ. ಏನು ನೀ ಬಯ್ಯಾಕು ಹೋಗ್ಬೇಡ, ಏನು ಹೇಳಕ್ಕೂ ಹೋಗ್ಬೇಡ, ನಮಗೆ ಏನು ತಿಳಿವಲ್ತು ಒಳಿವಲ್ತು. ನೋಡು ಮುದುಕಿ, ಓನ್ಲಿ ಇಯರ್ ನೋಟಾಕ್. ಏನಾದ್ರಲ್ಲೇ ನೀ ಇಬ್ರು ಯಾವಾಗ ಬಂದ್ರೆ ಅಲ್ಲ ಆಡಿಬಿಟ್ಟಾರ. ಅಲ್ಲ ನಾ ಹೊರಗೆ ಪಡ್ಸಲಾಗ ಕುಂತೀನಿ ಸಪ್ ಸೋಸ್ಕೊಂತ. ಕ್ವಾಣಿಗೆ ಯಾವಾಗ ಬಂದ್ರಲ್ಲೇ ನೀವು? ಅಯ್ಯಯ್ಯವ, ನೀ ಏನೇವ, ನಾವೇನು ಮನುಷ್ಯರ ಅಂತಿಕೊಂಡಿ, ಏನು ದೇವ್ ಅಂತಿಕೊಂಡಿ? ಅಯ್ಯ, ನೀ ಸಪ್ಸ ಸಾತಿದ್ದೆ ಏನ ಬಿಟ್ಟಿದ್ದೆ? ನಂಗೆ ಗೊತ್ತಿಲ್ಲ, ಒಟ್ಟಲ್ಲಿ ಪಡ್ಸಲಾಗ ಪಾಲಕ್ ಸ್ವಲ್ಪ ಬಿದ್ದಿತ್ತು ಪರತ್ದಾಗ. ನೀನು ಏನಾರ ಎದ್ದು ಅಡುಗೆ ಮನೆಗೆ ಹೋಗಿದ್ಯೋ ಏನೋ ನನಗೆ ಅದು ಗೊತ್ತಿಲ್ಲವ. ನಾವಿಬ್ರು ಬಂದ್ವಿ ಹಂಗೆ ಮುದಿಕೆಲೈತಿ ಅನ್ಕೋ ಅಂತ ಬಂದ್ವಿ. ಕಣ್ಲಮ್ಮ ಪಾಪ ಕಷ್ಟ ಸುಖ ವಿಚಾರಿಸಕತ್ತೆ ಪಾಪ ಮುಂದೆ ಗೊತ್ತನ. ಹೌದಾ? ಹಾಂ, ತೊಳ್ಯಾಕಂತೇಳಿ ನೀರು ತರಕ್ಕೆ ಹೋಗಿದ್ದೆ ಹೊಸ ದಬ್ರ್ಯಾಗ. ಆವಾಗ ಬಂದಿರಿ ತಗೋರಿ ನೀವು. ದಬ್ರ್ಯಾಗ ತೊಳಿತೀಯಾ ಈ ಮುದುಕಿದು? ಚೀ ಚೀ ಚಿ, ಅದ್ರಾಗ ಅಡುಗೆ ಮಾಡ್ಕೊಂಡು ಹೋಗ್ತೀರಿ ಅವಳಿ? ಅಯ್ಯೋ ಹಾಡಿಬಿಟ್ಟಿ ಅಲ್ಲೇ ದಬ್ರ್ಯಾಗ ಅಡುಗೆ ಮಾಡೋ ದಬ್ರ್ಯಾಗ ಏನು ತೊಳಿಬೇಕು? ಏ ಹಡ್ಬಿಟ್ಟಿ, ಸಪ್ಪ ಸೋಸಾಕತ್ತಿದ್ನಲ್ಲ ಅದನ್ನು ತೊಳ್ಯಾಕೆ ಕೇಳಿದ್ದೆ. ಯವ್ವ ಯವ್ವ, ಏನು ಹೊಲ್ಸಾಟ, ಕೂಳು ಮಾಡ್ಕೊತಿದ್ನ ಕೊಯ್ಕ್ ಅನ್ನೋ ಹಂಗೆ ಮಾಡಕತ್ತಿಯಲ್ಲಲೆ. ಹೌದಾ? ನಾ ತೊಳ್ಯಾಕೆ ಅಂದ್ಬಿಟ್ಲೆ, ಏನ ಮಾಡಿಬಿಟ್ಟೆ. ಹ್ಞೂ, ಪುಣ್ಯ ಮಾಡಿ ನೋಡು ಮುದುಕಿ, ಈ ನಮ್ಮನೆ ಉರ್ಸ್ಕೊಂಡು ತಿಂದು ಆ ಒಂದು ಮದುವೆಯಾಗಿ ಬಂದಾಗಿಂದನು ಈ ಹೊತ್ತಿನ ಮಟ್ಟನು ನೆಮ್ಮದಿ ಇಲ್ದಂಗೆ ಹಾಕಿ ಜೀವ ತಿಂದು ಆದರೂ ನಿನಗೆ ಏನ ತೊಳೆಯದು ಬಳಿದು ನಿನಗೆ ಉಣಿಸೋದು ತಿನ್ನಿಸೋದು ಮಾಡ್ತಾಳೆ. ನಿನ್ನ ಮಗಳು ನೋಡಿದಿನ ಹ್ಯಾಂಗ ಆರಾಮ ಅದಾಳ? ಅಬ್ಬಾ ಬಾ ಬಾ, ಇಷ್ಟೊತ್ತಿಗೆ ನಾನು ನಿನ್ನ ಮಗಳು ನಿನ್ನ ಕಾಲು ಕಡೆ ಕುಂತು ತಳತಿರ್ತಾಳ ಅಂತ ನಾ ಮಾಡೀನಿ. ನೋಡಿದ್ರೆ ಒಂದೇ ಹೆಣ ಬಿದ್ದಂಗಿದ್ಯಲ್ವೇ? ಅರೇ ಇಸ್ಕೀಮ್ ಹಾಕಿ ಬುಡ್ಡಿ, ಅರೇ ನಿಮ್ಮದು ಮಗಳದು ಮನೆಗೆ ಜಾವು, ನೀವು ಹೋಗ್ಬಿಡಿ. ಅರೇ ಪಾಪ ನೋಡಿ, ಗಿರ್ಜಂದು ಹಾಕಂದು ನಿಮ್ಮದು ಸೇವಾಗೆ ಮಾಡಿಬಿಟ್ಟು ಮಾಡಿಬಿಟ್ಟು ಅರೆ ಹೆಂಗೋ ಆಗಿದ್ದಾರೆ ನೋಡಿ. ಅರೆ ಅವ್ರದ್ದಿಗೆ ಸ್ವಲ್ಪ ರೆಸ್ಟ್ಗೆ ಕೊಡಬೇಕಲ್ಲ ನೀವು. ಅರೆ ಅವ್ರದ್ದಿಗೆ ನೋಡಿ ಎಷ್ಟು ಇರೆಸ್ಟ್ಗೆ ಆಗಿಬಿಟ್ಟಿದೆ. ಹಾಂ, ಅರೆ ಸೊಸೆದು ನೋಡಿದರೆ ಕಾಮ್ಗೆ ಹೋಗ್ತಾರೆ. ಅರೆ ಇವ್ರದ್ದಿಗೆ ಯಾವುದು ಅಂತ ಮಾಡಬೇಕು? ತೆಲುಗು ಕಲಿಬೋದು, ಮರಾಠಿ ಕಲಿಬೋದು, ತಮಿಳು ಕಲಿಬೋದು, ಹೆಂಗರ ಮಾಡಿ. ಏನು ಹಿಂದಿ ಇಂಗ್ಲೀಷು ಎಲ್ಲ ಇಂಗ್ಲೀಷ್ ಪೀಸು ಓದಿ ಹರಿದು ಆ ಇಂಗ್ಲೀಷ್ ಪೀಸ್ ಯಾವ್ದು ಅದನ್ನೆಲ್ಲ ಕಲ್ತು ಒಗೆದು ಬಿಡ್ಬೋದು. ಆದರೆ ಈ ಪರ್ಶಿ ಹೊಡ್ಕೊಂಡು ಬಾಯಿ ಸೊಟ್ಟು ಮಾಡ್ಕೊಂಡಿರಿ, ಈ ಭಾಷೆ ಕಲಿಯಕ್ಕಾಗಲ್ತವ ಅಯ್ಯವ. ಅದು ಯಾ ನಮಗೆ ಅದೇ ಒಂದು ಅಡ್ವಟೈಸ್ ಬರ್ತಿತ್ತಲ್ಲೇ ಪತಿ ಪತಿ, ಆ ಭಯ ಮಿಂಟೋ ಫ್ರೆಶ್ ಚಾಕ್ಲೇಟ್ ಹಾಕತ್ತೆ ಅಂತೇಳಿ ನಾನಿಗೆ ನಲಿದಾಡಿಸುತ್ತದೆ ಅಂತೇಳಿ ಒಂದು ಚಾಕ್ಲೇಟ್ ಹೋಗಿಲ್ಲ ಈ ಭಯ ಹುಡುಕಿಗೆ. ಇದ್ರ ಜೊತೆಗೆ ಅದೊಟ್ಟು ಕೊಡ್ತಂದ್ರೆ ಇನ್ನೊಟ್ಟು ಅಳದ್ರು ಹಡು ಡುಡ್ ಅಳದ್ರು ಹಡು ಡುಡ್, ಅದು ಮಿಕ್ಸೆಡ್ ಆಗಲಿ. ನೋಡಿ ಸುಟ್ಟು ನೋಡೋಯ್ಯವ, ಈ ಮುದುಕಿ ಕಾಲಿನ ನೆಟ್ಟಗಿದ್ದಿದ್ರೆ ಏನೇನು ಜಾಡಿಸಿ ಒದಿತ್ತೆ. ಆ ರಗ್ನ ಹೊಚ್ಕೊಂಡಿದ್ದು ನಾನು ನಮ್ಮ ಜಾಡಿಸಿ ಒದಿತ್ತು ನೋಡಿ ಮುದುಕಿ. ಅಲ್ಲಲ್ಲ, ಕಾಲು ನೆಟ್ಟಗಿದ್ರೆ ಏನೇನು ಒದಿತಿದ್ದೀನಿ ಇನ್ನು? ಕಾಲು ನೆಟ್ಟಗಿದ್ದು ಈಗೇನಾರು ನಾವು ಹಿಂಗೆ ಮಾತಾಡಿ ನಿನ್ನ ಕೈ ಸಿಕ್ಕಿದ್ವಿ ಅಂದ್ರೆ ಅಲ್ಲಲ್ಲ ಮುದುಕಿ, ಫುಟ್ಬಾಲ್ ಒದ್ದಂಗೆ ನಮ್ಮನ್ನು ಒದ್ದ ಬಿಡ್ತಿದ್ದಿ ನೀನು. ಹೋಗಿ ಫುಟ್ಬಾಲ್ ಆಡಿ ಚಾಂಪಿಯನ್ಶಿಪ್ ಕಪ್ ಗೆದ್ರು ಗೆದ್ದೇವ ಹೇಳೋಕ್ಕಾಗೋದಲ್ಲ ತಾಯಿ. ಆಕಿ ಏನನ್ನಕ್ಕ ತಳ್ಕೊತ್ತೇನೆ, ನನ್ನ ಮಗ ಬರ್ರಿ ತಡಿ, ನಿಮ್ಮನ್ನೆಲ್ಲರೂ ಬೂಟ್ ಬಿಟ್ಲೆ ಓಡಿಸ್ತೇನೆ. ಏನಕ್ಕ ತಾಳ ಬಿಡಲೆ, ಎದಕ್ಕೆ ಹಂಗೆ ನಾತೀರಿ? ಏ ಸುಮ್ಮನೆ ಕಾಡ್ಸಾಕೋಬೇಡ್ರಿ, ನಂಗೆ ನೋಡೋಕ್ಕಾಗಲ್ಲ ನಮ್ಮೆಲ್ಲ ತಗೋಲತ್ತ. ಗಿರ್ಜಕ್ಕ, ಇವರ್ ರಿಯಲಿ ಗೇಟ್ ಆ ಮತ್ತು ಇವರ್ ರಿಯಲಿ ಗೇಟ್. ಅರೆ ಕಿವಂದು ಗೇಟ್? ಏ ನೀ ಕಿವು ರಗತ ಗಾಯ ಅಂತ ಚಾಲು ಮಾಡಿನ. ಕಿವು ಅಂದ್ರೆ ಏನದ? ಗೇಟ ಕೊಲಿ ಗೇಟ ಸುಮ್ಕಿರು ನೀನು, ಇಂಗ್ಲೀಷ್ ಪೀಸ್ನೇ ಮಾತಾಡಕತ್ತಂಗೆ. ಓ ಗಿರ್ಜಕ್ಕ, ನಿನಗೆ ನಿಮ್ಮ ಅತ್ತಿ ಭಾಷೆನ ತಿಳಿಯಕತ್ತೈತಿ ಅಂದ್ರೆ ಯವ್ವ ಯವ್ವ ಒಲಿವ ನಾನು. ಇನ್ನಂಗಾರೆ ನೀ ಆ ಬಾಹುಬಲಿ ಪಿಕ್ಚರ್ನಾಗ ಕಾಲಕೆ ಅಂತೇಳಿ ಒಬ್ಬ ಮಾತಾಡಿದ್ನಲ್ಲ, ಹಾಂ ರುಂಬ ಸುರ್ಷ ಮ್ಯಾಶ್ಯ ಆಶ್ಯ ಟ್ರಿಶ್ಯ ಚ ಬಿ ಹಚ್ಚ
ದಿಮಾ ಇವು ಹಾಗೆ ಅಂತೇಳಿ ಅದು ತಿಳಿತಿದ್ದಿತ್ತು ನಿನಗೆ. ಅವತ್ತು ಪಿಕ್ಚರ್ ನೋಡಿದಾಗಿಂದ ಇವತ್ತಿವರಿಗೆ ನನಗೆ ಅವನು ಏನಂದ ಅಂತೇಳಿ ತಿಳಿದಿಲ್ಲ. ಆ ಪಿಕ್ಚರ್ ಕ್ಯಾಶಿಟ್ ಹೆಂಗಾರ ಮಾಡಿ ಇನ್ನೇ ಮ್ಯಾಕ್ಸೂನಂತ ಪಿಕ್ಚರ್ ಹತ್ತಾಗಾರ ಕರಿತೀನಿ ಅವ್ನು ಏನಂದ ಅಂತ ಹೇಳ್ತೀಯ ನನಗೆ. ಅಲ್ಲ ಬಿಡಾಡಿ, ನಿನಗೆ ಅದೇ ಬೇರೆ ಹೇಳ್ಬೇಕನ್ನ ನಾನು ತಣ್ಣ ಕುಂದ್ರೆ ಅಲ್ಲಲ್ಲೇ ಎಲ್ಲ ಕಲಿಬೇಕಾಕತಿ, ಮತ್ತೆ ಕಲ್ತರ ಅಲ್ಲ ಮತ್ತೆ ಎಲ್ಲ ಮಾಡೋಕ್ಕಾಗೋದು, ಮತ್ತೆ ಪಾಪ ಅವಕ್ಕೆ ಏನಾರ ಬೇಕಾಗಿರ್ತೈತಿ ಏನಾರ ಹೇಳ್ತಾರೆ ಅವಾಗ ನಾವು ಅದನ್ನು ತಿಳ್ಕೊಂಡು ತಂದು ಕೊಡ್ಬೇಕಲ್ಲ ಮತ್ತೆ. ಸುಮ್ಕಿರ ಆದರೂ ಶಾಂತಕ್ಕ ಶಾಂತಕ್ಕನ ಬರ್ತಾ ಬಾಯಾಗ ಗಿರ್ಜಕ್ಕ ಮನೆ ತಣ್ಣಗೈತಿ ನೋಡ ಈ ಮುದ್ಕಿ ಬಾಯಿ ಮುಚ್ಚಿ ಏನು ಒಟ ಒಟ ಅಂತಿತ್ತ ಈ ಮುದ್ಕಿ ಬಾಯಿ ಮುಳ ಮುರಿಲಿ ಹೊಚ್ಚಲಾದಾಟಿ ಒಳಗೆ ಬರ್ತಿದ್ದಂಗೆ ಅವ ಅಂತೇಳಿ ಯವ್ವ ಏನು ಓದಿರ್ತಿತ್ತ ಏನು ಓದಿರ್ತಿತ್ತ ವಾ ಇವತ್ತು ಬರೋ ಹೊತ್ನಾಗ ಮನೆ ತಣ್ಣಗಿತ್ತು ನೋಡು ಕರೇನ. ಅರೇ ಯಾರ್ದು ಮನೆಯಲ್ಲಾದ್ರೂ ಪಾಸಿಗೆ ಹೊಡೆದಿರ್ತದಲ್ಲ, ಅರೆ ಪಾಪ ಇಷ್ಟು ರೊಕ್ಕಿಗೆ ಆಗಿರ್ತದೆ ಅಲ್ಲ, ಅವ್ರದ್ದು ಮನೆಗೆ ಎಲ್ಲ ನಿಮ್ದು ಕರ್ಕೊಂಡು ಹೋಗಿ ಬಿಡ್ತೀನಿ, ಅವ್ರದ್ದು ಏನು ಮಾತಾಡ್ತಾರೆ ನಿಮ್ದುಗೆ ಅವ್ರದ್ದು ಮನೆಗೆ ಹೇಳಿ. ಹಾ ಅರೆ ಪಾಪ ಬಾಸಿದ್ದು ಅವರಿಗೆ ತಿಳಿಬೇಕಲ್ಲ. ಅರೆ ಅವ್ರದ್ದು ಮನೆಯಲ್ಲಿರೋ ಫಿರಾಬ್ಲಮ್ಗೆ ಸಾಲುಗೆ ಮಾಡಿಬಿಡ್ತೀರಿ ನಿಮ್ದುಗೆ. ಹಾ ಅರೆ ಏನೇನು ಬಾಸಿಗೆ ಕಲಿತಾ ಇದ್ದೀರಾ ನೀವು? ಬಿಡಲೆ ನಕಲಿ ಮಾಡಕ್ಕೆ ಒಂದು ಲಿಮಿಟ್ ಬೇಡನೆ ಬಿಡು ಹೋಲತ್ತಾಗ, ಮತ್ತೆ ಮಗ ಬಂದು ನೀನು ಹೇಳ್ತಾಳೆ ಬಿಡಲೆ, ನಾ ಬೇಯಿಸ್ಕೋಬೇಕು ಸುಮ್ಮನೆ ಆಗ್ರಿ ಹೋಲತ್ತಾಗ. ಅರೆ ಶಾಂತಕ್ಕ ನಾವು ನಕಲಿ ಮಾಡೋದು ನಿಮಗೆ ಸಿಟ್ಟು ಬರಾಕತ್ತಿರ್ಬೋದು, ಒಂದು ಟೈಮ್ನೇ ಎಷ್ಟು ಹೊಟ್ಟಿ ಉರ್ಷಾಳ ಶಾಂತಕ್ಕ, ಮಾತಾಡಿದ್ರೆ ಹೊಳಿ ಮಾತಾಡ್ತಿತ್ತವ ಮನೆ, ಈಗ ಬಂದ್ರೆ ಬೈತಿತ್ತು ಯಾಕೆ ಬರ್ತೀರೇ ಬಿಡಾಡ್ಯಾರ ಅಂತೇಳಿ. ನಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಇಲ್ಲದಂಗೆ ಮಾಡೈತಿ ಮುದುಕಿ ನಿನಗೆ ಗೊತ್ತೈತಿಲ್ಲ. ಹಾ ಅದಕ್ಕೆ ಅದಕ್ಕೆ ಏನೋ ಒಂದು ಸಂಕಟ ತೋಡ್ಕೊಳಕತ್ತೇವೆ. ನಿಮ್ಮವನ್ ಕುತ್ಕಿಚ್ಕಾಕತ್ತಿದ್ವಿ ಗೊಗ್ಗೌನಂತಕ್ಕೆ ಹೊರಗೆ ಕುಂತಾಳಿಕೆ ಗೊಗ್ಗೌನಂತಕ್ಕೆ. ಅಲ್ಲ ಪಾಪ ಗಿರ್ಜಿ ಇಷ್ಟೊತ್ತನ ಎಲ್ಲ ತೊಳೆದು ಬಳದು ಸ್ವಚ್ಛ ಮಾಡಿ ಕೂಳು ತಿನ್ಸಿದ್ಲು ಎಲ್ಲ ಮಾಡಿ ಪಾಪ ಮತ್ತು ಮನ್ಯಾನ ಕೆಲಸ ಮಾಡ್ಕೊಳಕತ್ತೈತಿ. ಸೊಸಿ ನೋಡಿದ್ರೆ ಮನ್ಯಾಗಿಲ್ಲ, ನೀ ಏನೇ ಒಟ್ಟಿ ನೋಡ್ಕೊತ ಕುಂತಿಯಲ್ಲ ವಟಾಣಿ ಕಾಳು ತಿನ್ಕೊಂತ. ಅಲ್ಲಲ್ಲಲ್ಲ ಹೆಂಗಾರ ಬಾಯಿ ಬಂದಿತ್ತೇವ ನಿನ್ನ ಕಟುಂಬ ಕುಟುಂಬ ಕಟುಂಬ ಕುಟುಂಬ ಅಂತೇಳಿ ಆ ವಟಾಣಿ ಕಾಳು ತಿನ್ನಾಕ ಅವ ಬೇಸಿದ ಬಿಡು ಮಗಳ ಅನ್ಬೇಕು ನಿನಗೆ. ಅಲ್ಲ ನೀ ಏನು ಮನ್ಸಳದು ಏನದಿ ನೀನು ಪಾಪ ಒಟ್ಟು ಕರ್ಕೊಬಾರ್ದನ ತಾಯಿನ, ಕಾಲು ಕಡೆ ಕುಂತು ಕಾಲಿಗೆ ಎಣ್ಣೆ ಹಚ್ಚಿ ತಿಕ್ಕಿ ಮಾಡಿ ಕಾಲು ಇದ್ದಿದ್ದು ಕಾಲು ದೌಡ್ ನೆಟ್ಟಗೆ ಮಾಡ್ಬೇಕು ಬೇಡ, ಒಂದು ಕೈ ಹೇಳ್ತಾ ಹೇಳೋದು ಚಟಕ್ಕನ್ಸ್ಬೇಕು ಬೇಡ. ನಮ್ಮ ಅವನು ಹೆಂಗೆ ನೋಡ್ಕೋಬೇಕಂತೇಳಿ ನನಗೆ ಗೊತ್ತೈತಿ, ನೀವು ಹೇಳ್ಕೊಂಡು ನಾ ಕಲಿಬೇಕಾಗಿಲ್ಲ. ಏನೇ ನಿಮ್ಮ ಕೆಲಸ ಎಷ್ಟು ಅಷ್ಟು ಮಾಡ್ಕೊರಿ, ಎದಕ್ಕೆ ಬಂದ್ರೆ ನೀವು ನಮ್ಮ ಅವ್ನು ಮಾತಾಡ್ಸಕ್ಕೆ? ಓ ಬೇಸಿದ್ದೀರಿ, ಆಗಲಿಂದ ಏನೇನನ್ನ ಹತ್ತಿರಿ ಎಲ್ಲ ಕೇಳಿಸ್ಕೊಳಕತ್ತೇನಿಲ್ಲ ನಾನು. ಅವ್ವ ಕೇಳಿಸ್ಕೊಂಬಿಟ್ಟೇನು, ಆ ಟಿ ವಿ ಆ ನಮ್ಮ ನೀ ಸೌಂಡ್ ಇಟ್ಕೊಂಡು ಟಿ ವಿ ನೋಡಕತ್ತಿ ಕೇಳಿಸ್ಕೊಬಿಟ್ಟೇನು, ಮತ್ತೆ ಯಾಕೆ ಕೊಡ್ಬಂದಿ ನಮಗೆ ಏನು ಮಾಡಿದ್ರಿ ಅಂತೇಳಿ. ಯವ್ವ ನಿಮ್ಮವನ ಕಾಲಿ ಪೀಲಿ ಚೀರಾಡಿ ಚೀರಾಡಿ ಊರ್ ಮಂದಿ ಕುಡ್ಸಾಕತ್ತಾಳ, ಏನು ಬಿಡಾಡಿನ ಅಂತಾಳ, ಪಾಪ ನಮ್ಮಿಬ್ರು ಗೆಳತಿಯರಿಗೆ ಅದ್ರ ಗಿತ್ತಿ ಅನ್ನಕತ್ತಾಳ ಅವ್ರಿಗೆ, ಆ ನಮ್ಮ ಬೇಸ್ಕೊಂಡು ಅವು ಕಾಲ್ ಕಡೆ ಹಂಗೆ ನಿಂತಾವು, ಅವಕ್ಕೆ ತಿಳಿದಿಲ್ಲ ಇನ್ನು ಏನು ಬೈದಾಳ ನಿಮ್ಮವು ಅಂತೇಳಿ. ಇನ್ನೂ ಒಳಗೊಳಗೆ ಏನೇನು ಬೇದ್ಲ ಅಂತ ಹೇಳಿಬಿಟ್ಟಿನಂದ್ರೆ ಅವು ಇಲ್ಲೇ ನಿಂತು ಜಗದಾಗ ಇಲ್ಲೇ ನಮ್ಮ ಪ್ಯಾನಿಗೆ ಉರ್ಲಾಕೊಂಡ್ಬಿಡ್ತಾರೆ ಇಬ್ರು, ಆ ಕಡೆ ಒಂದು ರೆಕ್ಕಿಗೆ ಈ ಕಡೆ ಒಂದು ರೆಕ್ಕಿಗೆ, ಅದಕ್ಕೆ ನಾ ಏನು ಹೇಳಿಲ್ಲ ಅವ್ರಿಗೆ ಗೊತ್ತೈತೇನು. ಹಾಂ ಒಂದು ಹೇಳಿ ನಿಮ್ಮವು ಬುದ್ಧಿ ಹೇಳು, ಬಾಯಿ ನೆಟ್ಟಿಗಿದ್ದಾಗ ಎಷ್ಟು ಜೀವ ತಿಂದಿರ್ಬೋದು ನಮ್ಮದು ವಿಚಾರ ಮಾಡು, ಲೆಕ್ಕ ಹಾಕು. ಅರೆ ಹೇಳೋದಿಲ್ಲ ಹೇಳೋದಿಲ್ಲ ಅನ್ಕೊಂಡು ಅರೆ ಈಗ ಹೇಳ್ತಾ ಇದ್ದೀರಿ, ಅರೆ ಆ ಬುಡ್ಡಿದು ನಮ್ದಿಗೆ ಇಷ್ಟು ಖತರ್ನಾಕಿ ಬೈದಿದೆ. ಅರೆ ಇಷ್ಟಿ ಮಾಕಿ ಬುಡ್ಡಿ, ಅರೆ ಆಗಲಿಂದ ನಮ್ದಿಗೆ ನೋಡ್ತಾ ಇದ್ದೀನಿ, ಅರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಿ, ಅರೆ ನಮ್ದಿಗೆ ಇಷ್ಟು ಕೆಡದಾಗಿ ಬೈದ್ರಿ ನೀವು, ಅರೆ ಎಷ್ಟು ಖತರ್ನಾಕಿ ಇರಬೇಕು, ಬಹು ಚಾಲಕಿಗೆ ಇದ್ದೀರಿ ಬುಡ್ಡಿ ನೀವು. ಹ್ಞೂ ನೋಡು ನೋಡು ಇಷ್ಟೊತ್ತು ಹೇಳಿಲ್ಲ ನಮ್ಗೆ ಏನಂದಲೇ ಆ ಮುದುಕಿ ಅಂತ ಕೇಳಿದ್ರೆ ಗಿರ್ಜಿ ಮುಚ್ಕೊಂಡು ಹತ್ತಿದ್ ಈಗ ಹೇಳ್ತಾಳ ಮಗಳು ಕೇಳತ್ಲೆ. ಹೋಲ್ ಬಿಡಲೆ ನಿಮ್ಗೇನು ಹೊಸ್ತಾಗ ಏನು, ಏಸ್ ಸಲ ಬೈದಿಲ್ಲ ಬಿಡ್ರಿ ಹೋಲಿ. ಆಯ್ತು ಬರ್ರಿ ಇವತ್ತಾಯಿ ಬರ್ತೇವೆ. ಅರೆ ಬುಡ್ಡಿಮ್ಮ ಹಾಂ ಮೈ ಜಾಕ್ ಹತ್ತು, ಹಾಂ ನಿಮ್ದಿಗೆ ಏನಾದರೂ ಬೇಕಾದ್ರೆ ನಮ್ದಿಗೆ ಹೇಳಿ ಕಲಿಸಿ. ಒಟ್ಕೊಂಡ್ರು ನಿಮ್ಮ ಅವ್ನು ಕೊಟ್ಟು ಕಷ್ಟ ಸುಖ ಮಾತಾಡ. ಹ್ಞೂ ನಾನು ಒಂದು ಧಾರಾವಾಹಿ ನೋಡ್ಬೇಕು ಲಕ್ಷ್ಮಿ, ಬೆಳಗ್ಗಿಂದ ಪುರ್ಸತ್ ಸಿಕ್ಕಿಲ್ಲ, ಒಂದು ಈಟ ಅದನ್ನು ನೋಡ್ಕೊಂತ ಬೇರೆ ಕೆಲಸನಾರ ಮಾಡ್ಕೊತೇನೆ. ಊಟ ಮಾಡಿಸೇನೆ ನಿಮ್ಮ ಹೋಗ, ಏನು ಎಲ್ಲ ತೊಳೆದನಿ ಬೆಳೆದನಿ ಎಲ್ಲ ಸ್ವಚ್ಛ ಮಾಡೇನಿ, ನೀವೇನು ತಲೆ ಕೆಡಿಸ್ಕೋಬೇಡ. ಮತ್ತು ನಿಮ್ಮ ಅಣ್ಣ ಬಂದಿಂದ ಉಣಿಸಿಲ್ಲ ತಿನ್ಸಿಲ್ಲ ಬಾಳಿಲ್ಲ ಬಚ್ಚಿಲ್ಲ ಏನು ಹಾಂ ಇಂಥವೆಲ್ಲ ಹೇಳ್ಕೊಂತ ಮತ್ತೆ ಜಗಳ ಹಚ್ಚಿ ವಾಗಣ ಇಂತಿಗೆ. ಯವ್ವ ಏನು ಬೇ ಈಕಿ ನಮ್ಮನೆ ಉರ್ದಾಡ್ತಾಳೆ ಈಕಿ, ಅಲ್ಲ ಗೆಳತಿಯರ ಸತಿಗೆ ಬಂದು ಬಾಯಿಗೆ ಬಂದಂಗೆ ಮಾತಾಡೋದ್ರಲ್ಲ. ಏನಂತಿ ಬೇವ ನಂಗೆ ಏನು ತಿಳಿವಲ್ತು ಬೇವ ಏನಂದಿ? ಏನಂತಿ ಬೇವ ಏನು ಅರ್ಥ ಆಗೋಲ್ತು ನಂಗೆ, ಏನು ಏನು ಬರ್ತಾನೆ ಅನ್ನಕತ್ತಿ ಏನು ಮತ್ತೆ ಏನಾರ ಹಂಗೇನರ ಅಂದ್ರೆ ಮತ್ತೆ ನನಗೆ ಗೊತ್ತಾಗೋಲ್ತವ, ಆದರೂ ಹೇಳ್ತೀನಿ ಅಲ್ವೇ ನಮ್ಮನೆ ನಮ್ಮ ಅತ್ತಿ ಮಾವನ್ ಮಾಡತ್ಲೆ ನಂಗೆ ರಗಡಾಗಿರ್ತತಿ, ಇನ್ನು ಹಿಂದೆ ಯಾವಾಗ ಮಾಡಲೇ ಯವ ನಾನು. ಹಾಂ ಅಲ್ಲ ಬೇಕಂದಾಗ ಆಸ್ತಿ ಎಲ್ಲ ಮಗಂದು
ಮಗನ ಅನ್ಭವಿಸಕತ್ತಾನಿಲ್ಲ, ಮಾಡ್ಲಿ ಬಿಡು ಸೊಸಿ. ಹಾ, ಆಸ್ತಿ ಬೇಕು ಅತ್ತಿ ಸೇವಾ ಮಾಡೋದಲ್ಲ ಅಂದ್ರೆ ಹೆಂಗಾಕತ್ತದ? ಮಾಡ್ಲಿ ಸುಮ್ಮೀರ ನೀನು, ಇಲ್ಲಡಿಲಿ ಬೇಕಂತೇಳಿ ಹಾಸ್ಕ್ಯಾಗ ಹೇಳ್ಕೋ, ಹಾಸ್ಕ್ಯಾಗ ಮಾಡ್ಕೋ ಎಲ್ಲ. ಬಂದು ಬಂದು ಬೆಳಿಲಿಕ್ಕೆ ಊರ್ ಬಿಡಾಡಿ, ಏನ ಅತ್ಗೆಮ್ಮಂತೆ ನಾನು ಮರ್ಯಾದಿನ ಕೊಡೋದಿಲ್ಲ. ಬೇಕಂತೇಳಿ ಹಾಸ್ಕ್ಯಾಗ ಹೊಲ್ಚಾಟ್ ಮಾಡು, ತೊಳೆದು ಬಳದ ಸಾಕಾಗ್ಬೇಕು ನೋಡಕ್ಕೆ. ಖರೇನಯ್ಯವ್ವ, ಏನಾರ ಕಡಿಮೆ ಅಂತಂದ್ರೆ ನಾ ದಿನಾ ಪೋನಿಸ್ತೀನಿ, ನನ್ನ ಫೋನ್ಯಾಗ ನೀವು ಒಂಚೂರು ಒದ್ರಾಡ, ನಾ ಬಂದಾಬಿಡ್ತೇನೆ ಇಲ್ಲಿಗೆ. ಏನು ಊರ್ ಮಂದಿ ಕರೆದು ಕೂಡಿಸಿಬಿಡ್ತೇನೆ ಬಾಗಲ್ದಾಗ. ಅಯ್ಯಯ್ಯೋ, ನಮ್ಮ ಮಗು ಚೆಂದಾಗಿ ನೋಡ್ಕೊಳಂಗಿಲ್ರೇ ಅಂತೇಳಿ ಏನ ನೀನು ತಲೆ ಕೆಡಿಸ್ಕೊಬೇಡ. ನೀ ಇಲ್ಲೊಡಿಲ್ಲ ಬೇಕಂತ ಹೊಲ್ಚಾಟ್ ಮಾಡ್ಯವ, ಸ್ವಚ್ಛ ಮಾಡ್ಲಿಕ್ಕೆ ಅಲ್ಲ, ಆಮೇಲೆ ಮಿನಿಟ್ ಕುಂದ್ರಾಕ್ಬಿಡ್ಬೇಡ. ಹೊಳ್ಳೊಳ್ಳೆ ಅದು ಬೇಕು, ನಂಗೆ ಇದು ಬೇಕು, ನಂಗೆ ಕುಡಿಯಾಕ್ಬೇಕು, ನನಗೆ ಚಾ ಬೇಕು ಅಂತೇಳಿ ಬರೀ ಚೀರಾಡು, ಬರೀ ಚೀರಾಡು. ಏನ ಸಮಾಧಾನನೇ ಇರಬಾರ್ದು ನೋಡ್ ಮನ್ಯಾಗ. ಹ್ಞೂ, ಏನ ಅಂತೀವ ನಂಗೆ ತಿಳಿವಲ್ತು. ಸಮಾಧಾನ ಮಾಡ್ಕೊ ನೀವು ಒಟ್ಟು. ಒಂದು ಈಟ್ ನಾನು ಹೊರಗೆ ಕುಂದ್ರೆ ಲ್ಯಾಬೇವ, ಏನೋ ವಾಸನೆ ಬರಾಕತ್ತಿಲ್ಲ. ನನ್ನ ಕರ್ಮ ಏನುವ ಅಂತ ನಾನು ಹೊತ್ತಾಗ ಬಾಯಿ ಸೊಟ್ಟಕ್ಕೊಂಡು ಹಿಂಗೆ ಬಿದ್ದೆ. ಇವ್ರ ಕೈ ಕಾಲು ಆಸರ ಮಾಡ್ಕೊತ ನನ್ನ ಕೈ ಕಾಲು ನೆಟ್ಟಿಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನನ್ನ ಸೊಸಿನ ನನಗೆ ಮಾಟ ಮಾಡಿಸಿರ್ಬೋದಾ ಅಂತ ಎಲ್ಲೆ ಹೋಗಿ ಮಾಟ ಮರಡಿ ಮಾಡಿಸಿ ನನ್ನ ಕೈ ಕಾಲು ಸೊಟ್ಟು ಮಾಡ್ಯಾಳ. ಇಲ್ಲ, ಈ ವಯಸ್ಸಕ್ಕೆ ನನಗೆ ಹಿಂಗೆ ಆಗ್ಬೋದಾಗಿತ್ತ? ನನ್ನ ಜಾತಕದಾಗೆ ಬರ್ದತಿ ಬರಬ್ಬರಿ 100 ವರ್ಷ ಬದುಕ್ತೀನಿ ಅಂತೇಳಿ. ಆದರೆ ಹಿಂಗಾಗಿ ಬದುಕೋದು ಬೇಡಪ್ಪ ಬೇಡ. ಏನು ಮಾಡಲಿ ನಾನೀಗ? ಎದ್ದು ನಿಂದಿರ್ಬೇಕು ಅನ್ಸಕತ್ತೈತಿ, ಏನಿಲ್ಲಕ್ಕಾಗವಲ್ತು. ಬಾಯಿ ಬಂದಂಗೆ ಬೈಬೇಕನ್ಸಕತ್ತೈತಿ, ಬೈಯಕ್ಕಾಗವಲ್ತು. ಹೊಡಿಬೇಕನ್ಸಕತ್ತೈತಿ, ಹೊಡ್ಯಾಕಾಗವಲ್ತು. ಏನು ಮಾಡಲಿ ನಾನೀಗ? ಅಂದಂಗೆಲ್ಲ ಅನಿಸ್ಕೋಬೇಕಲ್ಲಪ್ಪ ದೇವ್ರೇ. ಯೋ ವಾಸಿ ದಾರುಡಜ್ಜ, ನಾನು ಆರಾಮ ಮಾಡ್ಪದವಡು. ಅವಾಗಿ ಬಿಡಾಡಿ ತೊಗೊತೇನೆ ಎಟ್ಟಿಗೆರವು. ಎಲ್ಲಿ ಹೋಗಿ ಮಾಟ ಮಾಡಿಸ್ಕೊಂಬಂದಾಳು ಕೇಳ್ತೇನೆ, ಅದೇ ಕಡೆ ಹೋಗಿ ನಾನು ಮಾಟ ಮಾಡಿಸಿಕ್ಕಿನ. ಈಕಿನ ಮೂಲಿ ಗುಂಪ ಮಾಡಿಸ್ತೇನೆ. ಈ ವಯಸ್ಸಕ್ಕೆ ನನ್ನ ಮಗಗೆ ಇನ್ನೊಂದು ಲಗ್ನ ಮಾಡಿದ್ರೂ ಅಡ್ಡಿ ಇಲ್ಲ.